I love you, sir. ಎಲ್ರಿಗೂ ದೊಡ್ಡವರು ಅವರ ತಂದೆ ಸುಂದರಮ್ ಸರ್. ವಣಕಂ ಸರ್, ನಮಸ್ಕಾರ ಸರ್. ಜೊತೆಗೆ ಎಲ್ಲರೂ ಇಲ್ಲಯೇ ಗಣ್ಯರು ದೊಡ್ಡವರು ಇಲ್ಲಿ ಬಂದು ಸೇರಿದ್ರ. ಒಂದು ತುಂಬ ದೊಡ್ಡ ವ್ಯಕ್ತಿ ಅಂದರೆ ನಾನು ಅಪ್ಪು ಸರ್ ಜೊತೆ ನಾನು ಒಬ್ಬ ದೇವರಾಗಿ ಒಬ್ಬ ದೇವರು ಆಗಿ ಈ ಸಿನಿಮಾಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ನನಗೆ ಗುರು ದೇವರುಗಳು ಅಪ್ಪು ಸರ್ ಆ ಸಿನಿಮಾದಲ್ಲಿ, ಅವ್ರ ಜೊತೆ ನಾನು ಈ ಜರ್ನಿ ತುಂಬ ಅವ್ರ ಜೊತೆ ಬರ್ತಾನೇ ಇದೆ. ನಾನು ಒಂಥರ ಅವ್ರ ಜೊತೆ ಫ್ರೆಂಡು, ಎಲ್ಲವನ್ನೂ ಹಂಚ್ಕೊಳ್ಳೋಂಥ ಫ್ರೆಂಡು ನಾನು, ಆ ಥರ ಒಬ್ಬ ಕ್ಲೋಸ್ ಫ್ರೆಂಡು. ಅವರು ಇಲ್ಲ ಅನ್ನೋದನ್ನು ನಾವು ಊಹೆ ಮಾಡೋಕ್ಕೆ ಇನ್ನೂ ನನ್ನ ಅದಕ್ಕೆ ಅಪ್ಪು ಸರ್ ನನ್ನ ನೋಡದೆ ಬಿಟ್ಬಿಟ್ಟಿದ್ದೀನಿ. ಅಪ್ಪು ಸರ್ ಅಂದ ತಕ್ಷಣ ನಾನು ತೆಗೆದು ಚಿಕ್ಕ ಫೋಟೋ ಇರ್ತಲ್ಲ ಅವ್ರ ಚಿಕ್ಕ ವಯಸ್ಸಿನ ಫೋಟೋ ಅದನ್ನು ನೋಡ್ಕೊಂಬಿಡ್ತೀನಿ. ಸಮಾಧಾನ, ಏ ಅಪ್ಪು ಸರ್ ಚಿಕ್ಕ ಏ ಸಾಂಗು ಭಕ್ತ ಪ್ರಹ್ಲಾದ ಅಲ್ಲಿ ನೋಡ್ಕೊಂಬಿಡ್ತೀನಿ. ನಾನು ಅವ್ರು ನೋಡೋಕ್ಕೆ ಹೋಗಲ್ಲ, ಯಾಕೆಂದರೆ ನಮ್ಗೆ ಆಗಲ್ಲ. ಅವರು ಇದರಲ್ಲಿ ಆ್ಯಕ್ಟ್ ದೇವರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕೃಷ್ಣ ಅವರು ದ ಬೆಸ್ಟ್ ಪಾರ್ಟ್ ಸಿನಿಮಾದಲ್ಲಿ ಕೃಷ್ಣ, ಡಾರ್ಲಿಂಗ್ ಕೃಷ್ಣ ದ ಬೆಸ್ಟ್ ಆ್ಯಕ್ಟಿಂಗ್ ನಾನು ನೋಡಿದ್ದು ಕೃಷ್ಣ ಅವರೇ. ನಾನು ಅವ್ರಿಗೆ ಫೋನ್ ಮಾಡಿದ್ದು ಹೇಳಿದೆ ತುಂಬ ಚೆನ್ನಾಗಿ ಬಂದಿದೆ ಸ್ಕ್ರೀನ್ ಪ್ಲೇ ಆಗ್ಬೋದು ಸಿನಿಮಾದ, ನಮ್ಮ ಹೀರೋಯಿನ್ ಸಂಗೀತ ಅವರು, ಆಮೇಲೆ ಮೀರಾ ರೋಶ್ನಿ ರೋಶ್ನಿ ಅವರು, ಸಣ್ಣ ಪರಿವಾರ ಇದ್ರು ಕೂಡ ರಂಗಾಯಣ ರಘುವರು, ಸುಂದರಾಜ್ ಸಾರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಜಾಸ್ತಿ ಮಾತಾಡಲ್ಲ ನಾನು. ಜೊತೆಗೆ ಈ ವಿಜಯ್ ವಿಕ್ಕಿ ಎಲ್ಲಿ ಸರ್ ಅವರು, ದ ಬೆಸ್ಟ್ ಬೆಸ್ಟ್ ಮ್ಯೂಸಿಕ್ ಕನ್ನಡದಲ್ಲಿ ಇತ್ತೀಚೆಗೆ ಬೆಸ್ಟ್ ಮ್ಯೂಸಿಕ್ ನಾನು ಕೇಳಿಸ್ಕೊಂಡಿದ್ದೆ ಸಾಂಗ್ ಕೇಳಿ ಯಾರು ಇದು ಮಾಡಿರೋದು ಅಂತ. ಆ ಒಂದು ಖುಷಿಯಲ್ಲೇ ಇದೆ. ಅದೇ ಮೂಮೆಂಟಲ್ಲಿ ನಮ್ಮ ನಾಗೇಂದ್ರ ಪ್ರಸಾದ್ ಅವರು, ಸರ್ ಈ ಸಿನಿಮಾ ನೀವು ರೀ ರೆಕಾರ್ಡಿಂಗ್ ಮಾಡಿದ್ರೆ ಸ್ವಲ್ಪ ಸಿನಿಮಾಗೆ ಅಪ್ಪು ಸರ್ಲ ಇದ್ದಾರೆ ಸ್ವಲ್ಪ ಹಂಗಿರುತ್ತೆ ಅಂದರು. ಆ ಕಾಲದಿಂದನೂ ಸುಮಾರು ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳೆಲ್ಲ ಯಾರು ಕೀರ್ವಾಣಿ ಸಾರು, ರಾಜ್ಕೋಟಿಯವ್ರನ್ನ ಮಾಡಿದ ಸಿನಿಮಾ ನಾನೇ ರೀ ರೆಕಾರ್ಡಿಂಗ್ ಮಾಡ್ತಿದ್ದೆ, ಅದು ಹೆಮ್ಮೆ ನನಗಿದೆ. ನಮ್ಮ ವಿಜಯಂಟಣಿಯವರು ಕೂಡ ಬಂದಿದ್ದಾರೆ, ಅವ್ರಿಗೊಂದು ಧನ್ಯವಾದಗಳು. ಸೊ ಅದರಿಂದಾಗಿ ಈ ಸಿನಿಮಾ ರೀ ರೆಕಾರ್ಡಿಂಗ್ ಅಂದರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಾನು ಮಾಡಿದ್ದೀನಿ, ಯಾಕೆಂದರೆ ಸಿನಿಮಾ ಆ ಲೆವೆಲ್ನಲ್ಲೇ ಇದೆ ಅದರಿಂದ ಮಾಡಿದ್ದೀನಿ. ನಾನು ಅಶ್ವಿನಿ ಮೇಡಮ್ ಹತ್ರ ಮೇಡಮ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ನೀವು ಬರಲೇಬೇಕು ಅಂತಲೂ ಮೇಡಮ್ಗೆ ಹೇಳಿದ್ದೀವಿ. ಇವತ್ತು ಬಂದಿದ್ದಾರೆ ಮೇಡಮು ಗೊತ್ತಿಲ್ಲ ನನಗೆ, ಮೋಸ್ಟ್ಲಿ ಬಂದಿಲ್ಲ ಅನ್ಸುತ್ತೆ. ಎಲ್ರಿಗೂ ಧನ್ಯವಾದಗಳು. ಬೆಸ್ಟ್ ಮ್ಯೂಸಿಕ್, ಬೆಸ್ಟ್ ಸ್ಕ್ರೀನ್ ಪ್ಲೇ, ಬೆಸ್ಟ್ ಡೈರೆಕ್ಟರ್ ನಮ್ಮ ನಾಗೇಂದ್ರ ಪ್ರಸಾದ್. ಸುಮ್ಮನೆ ಈಸಿಯಾಗಿ ಈಸಿ ತೊಂದರೆ ಕೊಟ್ಟಿಲ್ಲ ಅವ್ರು, ಹಿಂಗಿಟ್ರೆ ಶಾರ್ಟ್ ಓಕೆ, ಹಿಂಗಿಟ್ರೆ ಓಕೆ, ಹಿಂಗಿಟ್ರೆ ಓಕೆ, ಹೆಂಗೆ ತೊಗೋಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಬೆಸ್ಟ್ ಡೈರೆಕ್ಟರ್, ಬೆಸ್ಟ್ ಪ್ರೊಡ್ಯೂಸರ್ ಎಲ್ಲಿ ಸರ್ ಕಾಣ್ತಾ ಇಲ್ಲ, ಕಪ್ಪು ಬಟ್ಟೆ ಬೇರೆ ಹಾಕೊಂಡ್ಬಿಟ್ಟು ಸರ್. ಅದರಿಂದಾಗಿ ಬರೀ ಬಟ್ಟೆ ಕಾಣ್ತಾ ಇದೆ. ಅದರಿಂದ ಅವರಿಗೆ ತುಂಬ ಧನ್ಯವಾದಗಳು. ಇಂಥ ಒಂದು ರಿಸ್ಕ್ನ ತೊಗೊಂಡು ಮಾಡಿದ್ದಾರೆ. ಇನ್ನು ಯಾರಾದರೂ ಹೆಸರನ್ನು ಬಿಟ್ಟಿದ್ದರೆ ದಯವಿಟ್ಟು ಕ್ಷಮಿಸಿ. ಎಲ್ರಿಗೂ ನಮಸ್ಕಾರ ಹೇಳ್ತಾ ನಾನು ಮಾತನಾಡ್ತೀನಿ. ನಮಸ್ಕಾರ, ಥ್ಯಾಂಕ್ ಯು ಸಾಧು ಸರ್.